ಪ್ರವಾಸಿಗರ ತಾಣವಾದ ಮಂಜಿನ ನಗರಿಯಲ್ಲಿ ಆವರಿಸಿದ ಜಲಪ್ರಳಯದ ಬದುಕು ನರಕ ಸದೃಶವಾಗಿದೆ. ಕೊಡಗಿನಲ್ಲಿ ಮಳೆ ಅಲ್ಪ ವಿರಾಮ ನೀಡಿದ್ರೂ ಕೂಡ ಯಾತನೆಗೆ ಮಾತ್ರ ವಿರಾಮವಿಲ್ಲದಂತಾಗಿದೆ. ಇದರ ನಡುವೆ ಇಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಪ್ರವಾಹ ಪೀಡಿತ ಕೊಡಗು ಪ್ರದೇಶಗಳಿಗೆ ಭೇಟಿ ನೀಡಲು ಕೊಡಗಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದು ಕುಶಾಲನಗರಕ್ಕೆ ತೆರಳಿ ಅಲ್ಲಿ ಕುವೆಂಪು ಬಡಾವಣೆ, ಸಾಯಿ ಬಡಾವಣೆಗೆ ಭೇಟಿ ನೀಡಲಿದ್ದಾರೆ. ನಂತರ ಭೂಕುಸಿತವಾಗಿರುವ ಮಾದಾಪುರ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ಮಡಿಕೇರಿಯ ಮೈತ್ರಿ ಹಾಲ್ನಲ್ಲಿರುವ ಸಂತ್ರಸ್ತರನ್ನ ಭೇಟಿ ಮಾಡಿ ಚರ್ಚೆ ನಡೆಸುತ್ತಾರೆ. ಇದೇ ವೇಳೆ ನಿರ್ಮಲಾ ಸೀತಾರಾಮನ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರ ಘೋಷಿಸುವ ಸಾಧ್ಯತೆ ಇದೆ. ಎಸ್ ವೀಕ್ಷಕರೇ, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಕೊಡಗುಗೆ ಬಂದು ಅವರು ವಿಸಿಟ್ ಮಾಡ್ತಾರೆ. ಸ್ಪೆಷಲಿ ಮಡಿಕೇರಿ ಭಾಗ, ನಾರ್ತ್ ಮಡಿಕೇರಿ ಭಾಗ ಪ್ರವಾಹದಿಂದ ತತ್ತರಿಸಿ ಹೋಗಿದೆ. ಅಲ್ಲಿನ ಜನರ ಜೊತೆ ಹೋಗಿ ಮಾತಾಡ್ತಾರೆ, ಏನಾಗಿದೆ ಅನ್ನುವಂತಹ ಅವರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಈಗಾಗಲೇ ಅವರು ಮೈಸೂರಿಗೆ ಬಂದು ಮೈಸೂರಿಗೆ ಆಗಮಿಸಿದ್ದಾರೆ. ಅವರ ಜೊತೆ ಕೊಡಗಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಕೂಡ ಇರ್ತಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಆದ್ರೆ ಇವತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರ ಘೋಷಣೆ ಏನಾದರೂ ಮಾಡ್ತಾರಾ, ಘೋಷಿಸುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಅನುಮಾನ. ಯಾಕಂದ್ರೆ ಕೇರಳಕ್ಕೆ ಬೇರೆ ದೇಶಗಳು ಸಹಾಯ ಮಾಡ್ತೀನಿ ಅಂತ ಬಂದಾಗ ನಮ್ಮ ದೇಶದ ಪ್ರಧಾನಿ ಅದನ್ನ ಬೇಡ ಅಂತ ತಿರಸ್ಕರಿಸಿದ್ದಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅದನ್ನ ಭರಿಸುವಂತಹ ಶಕ್ತಿ ಇದೆ ಅಂತ ಅವ್ರು ಹೇಳಿದ್ರು. ಇದೇ ಮಾದರಿಯಲ್ಲಿ ಕೊಡಗಿಗೂ ಇವರು ಸ್ಪಂದಿಸ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಆದ್ರೆ ಕಾದು ನೋಡ್ಬೇಕು ಏನೇನಾಗುತ್ತೆ ಅನ್ನೋದನ್ನ. ಎಸ್, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಮೈಸೂರಿಗೆ ಬಂದು ಇಳಿದಿದ್ದಾರೆ ಅನ್ನುವಂತಹ ಮಾಹಿತಿ, ಎಷ್ಟೊತ್ತಿಗೆ ಮಡಿಕೇರಿಗೆ ಆಗಮಿಸಬಹುದು? ನಿನ್ನೆ ರಾತ್ರಿ ನಿರ್ಮಲಾ ಸೀತಾರಾಮನ್ ಅವರು ಮಡಿಕೇರಿಯ ವೀಕ್ಷಣೆ ಸಲುವಾಗಿ ಮೈಸೂರಿಗೆ ಆಗಮಿಸಿದ್ದಾರೆ. 9:50 ಸುಮಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಆರಂಗಿ ಎಲಿಪ್ಯಾಡಿಗೆ ಆಗಮಿಸಿದ್ದಾರೆ. ತದನಂತರದಲ್ಲಿ ಕುಶಾಲನಗರದಲ್ಲಿ ಸಂತ್ರಸ್ತರ ಕೇಂದ್ರಗಳಿಗೆ ಭೇಟಿ ನೀಡಿದ್ದಾರೆ ಮತ್ತು ಅಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಭೇಟಿ ನೀಡಿದ್ದಾರೆ. ಅಲ್ಲಿಂದ ಮಾದಾಪುರ ಮಾರ್ಗವಾಗಿ ಮಡಿಕೇರಿಗೆ ಬಂದು ಈ ಭಾಗದ ಜಲಪ್ರವಾಹ ಸ್ಥಳಗಳ ಪರಿಶೀಲನೆ ನಡೆಸ್ತಾರೆ ಮತ್ತು ತದನಂತರದಲ್ಲಿ ಅಧಿಕಾರಿಗಳ ಜೊತೆ ಅಲ್ಲಿ ಸಭೆ ನಡೆಸಿ ಅಲ್ಲಿಂದ ಒಂದು ವರದಿಯನ್ನ ತಯಾರಿಸಿಕೊಂಡು ಆ ವರದಿಯ ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಲಿದ್ದಾರೆ. ಸಭಾ ಓಕೆ, ಕೇಂದ್ರ ಸರ್ಕಾರದಿಂದ ಏನಾದರೂ ಪರಿಹಾರ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ ಕೆಪಿ ನಾಗರಾಜ್? ಇವತ್ತು ಕೇಂದ್ರ ಸರ್ಕಾರದ ಪರಿಹಾರ ಘೋಷಣೆ ಏನು ಆಗೋದಿಲ್ಲ. ಆದ್ರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಂದಾರುವಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಆಗಿರುವಂತಹ ಡ್ಯಾಮೇಜ್ ಗಳೇನು ಮತ್ತು ಇದನ್ನ ಹೊಸದಾಗಿ ಕಟ್ಟುವುದಕ್ಕೆ ಎಷ್ಟು ಸಹಾಯ ಬೇಕಾಗಿದೆ ಅನ್ನುವಂತದರ ಒಂದು ಪರಿಪೂರ್ಣವಾದಂತಹ ವರದಿಯನ್ನ ಇವತ್ತು ಜಿಲ್ಲಾಧಿಕಾರಿಗಳು ರಕ್ಷಣಾ ಸಚಿವರಿಗೆ ನೀಡ್ತಾರೆ. ಆದ್ರೆ ಇದೇ ಫೈನಲ್ ಅಲ್ಲ, ಯಾಕಂದ್ರೆ ತದನಂತರದಲ್ಲಿ ರಾಜ್ಯ ಸರ್ಕಾರ ಇಡೀ ಕರ್ನಾಟಕದ ಜಲಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ನಮಗೆ ಇಂತಿಷ್ಟು ಹಣ ಬೇಕು ಎನ್ನುವಂತ ಪ್ರಪೋಸಲ್ ಅನ್ನ ರಾಜ್ಯ ಸರ್ಕಾರ ಇರುತ್ತೆ. ಇವತ್ತು ಕೇವಲ ಮಡಿಕೇರಿಗೆ ಸಂಬಂಧಪಟ್ಟಂತಹ ವರದಿ ಮಾತ್ರ ತಯಾರಾಗುತ್ತೆ. ಸಭಾ ಓಕೆ, ಇನ್ನು ಮಳೆ ಪರಿಸ್ಥಿತಿ ಹೇಗಿದೆ ಕೆಪಿ ನಾಗರಾಜ್? ಈಗಲೂ ಕೂಡ ಪ್ರವಾಹ ರೀತಿಯಾಗಿರುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆಯಾ ಅಥವಾ ತಗ್ಗಿದೆಯಾ? ಸಭಾ, ಸಂಪೂರ್ಣವಾಗಿ ಕೊಡಗು ಸಹಜ ಸ್ಥಿತಿಗೆ ಮರಳಿದೆ. ಮಳೆಯ ಪ್ರವಾಹವೂ ಇಲ್ಲ, ಕುಸಿತವೂ ಇಲ್ಲ. ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಪ್ರವಾಹ ಮತ್ತು ಆತನ ಪರಿಸ್ಥಿತಿಗಳು ಕೂಡ ಕೊಡಗಿನಲ್ಲಿಲ್ಲ. ಹೀಗಾಗಿ ಕೊಡಗು ಎಂದಿನ ಕೊಡಗಾಗಿ ಸಹಜ ಸ್ಥಿತಿಗೆ ಆಗಿರುವಂತಹ ಡಿಸಾಸ್ಟರ್ ನ ಹೊರತುಪಡಿಸಿದಂತೆ ಈ ಕ್ಷಣಕ್ಕೆ ಕೊಡಗು ಸಹಜ ಸ್ಥಿತಿಯಲ್ಲೇ ಇದೆ ಮತ್ತು ಬಹುತೇಕ ಕಡೆಗಳಲ್ಲಿ ರಸ್ತೆಗಳ ಕಾಮಗಾರಿಗಳು ಕೂಡ ಆರಂಭವಾಗಿದ್ದಾವೆ. ಯಾಕಂದ್ರೆ ತಾತ್ಕಾಲಿಕವಾದಂತಹ ರಸ್ತೆ ಕಾಮಗಾರಿಗಳು, ಯಾಕಂದ್ರೆ ಅವರ ಗ್ರಾಮಗಳಿಗೆ ಹೋಗೋದಕ್ಕೂ ಕೂಡ ರಸ್ತೆ ಇರಲಿಲ್ಲ, ಅಂತಹ ರಸ್ತೆ ಕಾಮಗಾರಿಗಳು ಕೂಡ ಮಾಡಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಸಹಜ ಸ್ಥಿತಿಯಲ್ಲಿ ಕೊಡಗು ಇದೆ. ಸಭಾ ಓಕೆ, ಕೆಪಿ ನಾಗರಾಜ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.